ಇದರಿಂದ ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ನಮ್ಮಲ್ಲಿ ಈಗ ಮಕ್ಕಳಿಗೆ ಏನಂತಂದ್ರೆ, ಮೊದಲೆಲ್ಲ ಚಾಕ್ ಅಂಡ್ ಟಾಕ್ ಸಿಸ್ಟಮ್ ಇತ್ತು, ಉಪನ್ಯಾಸ ಪದ್ಧತಿ. ಆ ಉಪನ್ಯಾಸ ಪದ್ಧತಿ ಏನಿತ್ತು ಅಂತಂದ್ರೆ, ಮಕ್ಕಳಿಗೆ ತುಂಬಾ ಬೋರ್ ಆಗ್ತಿತ್ತು. ಅದರಿಂದ ಆ ಮಕ್ಕಳು ಕೆಲವೊಮ್ಮೆ ಪಾಠಗಳನ್ನು ಸರಿಯಾಗಿ ಕೇಳ್ತಾ ಇರಲಿಲ್ಲ, ಶಿಕ್ಷಕರ ಅವ್ರ ಪಡೆಗಳು ಹೇಳ್ಕೊಂತ ಹೋಗ್ತಾ ಇದ್ರು, ಮಕ್ಕಳು ಅವ್ರ ಪಡೆಗಳು ಇರ್ತಾ ಇದ್ರು, ಅಷ್ಟೊಂದು ಕಲಿಕೆ ಫಲಪ್ರದ ಆಗ್ತಾ ಇರಲಿಲ್ಲ ಅಂತ ಅನಿಸಿಕೆ. ಏನು ಈಗ ಚೈಲ್ಡ್ ಸೆಂಟರ್ ಎಜುಕೇಶನ್ ನಮ್ಮ ಸಿಸ್ಟಮ್ ಈಗ ಅಂದ್ರೆ, ಮಗು ಏನಂತೆ, ಮೊದ್ಲೇ ಶಿಕ್ಷಕ ನಾನು ಕಲಿಸ್ತೀನಿ ನೀನು ಕಲಿ ಅಂತ ಹೇಳಿದ್ರು. ಈಗ ಆಗಲ್ಲ, ಮಗು ನಾನು ಕೇಳಿದ್ದನ್ನ ನೀನು ಕಲಿಸು ಅಂತ ಅಂದ್ರೆ, ಮಗು ಏನ್ ಬೇಡತ್ತೋ ಅದನ್ನ ನಾವು ಕೊಡ್ಬೇಕಾಗತ್ತೆ. ಮಗುವಿಗೆ ಬರೀ ಉಪನ್ಯಾಸ ಪದ್ಧತಿಯಿಂದ ಹೇಳಿದ್ರೆ ಬೋರ್ ಆಗತ್ತೆ. ಈ ಚಟುವಟಿಕೆ ಇದ್ದಾವಾಗ ಅದು ಜಾಯಿಂಟ್ ಕೊಡ್ಲಾರ್ ನಿಂಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಬೇರೆ ಬೇರೆ ಚಟುವಟಿಕೆ ಇದೆ. ಮಕ್ಳು ಏನ್ ಮಾಡ್ತಾರಂದ್ರೆ, ಆ ಆಟಕ್ಕೆ ವಸ್ತುವನ್ನ ಆಟ ಅಂತ ಇಕೊಂಡು ಆಟದ ಮೂಲಕ ಪಾಠವನ್ನ ಕಲಿತಾರೆ. ಅವ್ರಿಗೆ ಗೊತ್ತಿಲ್ಲದೆಯ ಆ ವಸ್ತುಗಳನ್ನ ಜೋಡಿಸೋದಾಗ್ಲಿ, ಅಥವಾ ಒಂದ್ ಬದಿ ಅಳೆಯೋದಾಗ್ಲಿ, ಅಥವಾ ಮುಟ್ಟೋದಾಗ್ಲಿ, ತೆಗಿಯೋದಾಗ್ಲಿ, ನೋಡೋದಾಗ್ಲಿ, ಅದೊಂದು ಇರೋದಾಗ್ಲಿ, ಅಥವಾ ಕಟ್ಟೋ ಕೆಲಸದಾಗ್ಲಿ, ಅವೆಲ್ಲವನ್ನು ಕಂಟಿನ್ಯೂಸ್ ಆಗಿ ಮಗು ಅಲ್ಲಿ ಲೇಜಿ ಆಗಿರೋದಿಲ್ಲ. ಅದೇನ್ ಮಾಡ್ತಂದ್ರೆ ಅದನ್ನ ಬಳಸ್ತಾ ಇರತ್ತೆ. ಅದಕ್ಕೆ ಗೊತ್ತಿಲ್ಲದೆ ಅದು ಏನ್ ಮಾಡ್ತ, ತನ್ನ ಶಬ್ದ ಸಂಪತ್ತನ್ನ ಬೆಳೆಸ್ಕೊಳತ್ತೆ, ತನ್ನ ಜ್ಞಾನವನ್ನ ಬಳಸ್ಕೊಳತ್ತೆ, ತನ್ನ ಕಲಿಕೆಯನ್ನ ಕಟ್ಕೊಂತ ಹೋಗುತ್ತೆ. ಅಂದ್ರೆ ಇಂಡಿವಿಜುವಲಿ ಮಗು ಡೆವಲಪ್ ಆಗ್ತಾ ಹೋಗುತ್ತೆ. ಆದ್ರೆ ಏನಾಗುತ್ತೆ, ಒಂದಲ್ಲಿ ಶಿಕ್ಷಕರು ತಮ್ಮ ಚಟುವಟಿಕೆಯನ್ನ ಯೋಜನಾಬದ್ಧವಾಗಿ ರೂಪಿಸ್ಕೋಬೇಕಾಗತ್ತೆ. ಆದ್ರೆ ಅವರು ಏನ್ ಮಾಡ್ಬೇಕಾಗತ್ತೆ, ಎಲ್ಲಾ ಚಟುವಟಿಕೆಗಳನ್ನ ತಮ್ಮ ಯಾವ ಕಲಿಕಾ ಅಂಶಕ್ಕೆ ಯಾವ ಚಟುವಟಿಕೆ ಸೂಕ್ತ ಅಂತ ಅವರು ಅದು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಇವತ್ತು ನಾ ಏನೋ ಒಂದು ಪಠ್ಯ ವಸ್ತುಗಳನ್ನು ಕೊಡ್ತೀನಿ ಅಂದ್ರೆ, ಆ ಪಠ್ಯ ವಸ್ತುವಿಗೆ ಪ್ರೇರಕ ಚಟುವಟಿಕೆ ಯಾವುದು, ಪೂರಕ ಚಟುವಟಿಕೆ ಯಾವುದು, ಕಲಿಕಾ ಚಟುವಟಿಕೆ ಯಾವುದು, ಮೌಲ್ಯಮಾಪನ ಚಟುವಟಿಕೆ ಯಾವುದು, ನಾನು ಯಾವ್ದನ್ನು ಬಳಸಬೇಕು ಅಂತ. ಮತ್ತೆ ನಿತ್ಯವೂ ಒಂದೇ ರೀತಿ ಚಟುವಟಿಕೆಯನ್ನು ಮಾಡಿದ್ರೆ ಮಗು ಆಸಕ್ತಿನ ಕಳ್ಕೊಂಡ್ಬಿಡುತ್ತೆ. ಹಾಗೆ ನಾವೀಗ ಚಟುವಟಿಕೆ ಬ್ಯಾಂಕ್ ಅನ್ನು ಮಾಡ್ತೇವೆ. ನಾವು ಸಹ ನಮ್ಮ ಶಿಕ್ಷಕರಿಗೆ ಹೇಳ್ತೀವಿ, ಎಲ್ಲ ಚಟುವಟಿಕೆ ಪಟ್ಟಿ ಮಾಡ್ರಿ, ಲಿಸ್ಟ್ ಮಾಡ್ರಿ, ಬ್ಯಾಂಕ್ ಮಾಡ್ರಿ ಅಂತ. ಹೆಂಗ್ ಫಸಲ್ ಬ್ಯಾಂಕ್ ಮಾಡ್ತೀವೋ ಹಾಗೆ ಶಿಕ್ಷಕರು ಚಟುವಟಿಕೆ ಬ್ಯಾಂಕ್ ಅನ್ನು ನಮ್ಮಲ್ಲಿ ಮಾಡ್ಕೊಂಡಿದ್ದಾರೆ. ಆ ಚಟುವಟಿಕೆ ಬ್ಯಾಂಕ್ ಅಲ್ಲಿ ಇರುವಂತ ಕೆಲವೊಂದು ಚಟುವಟಿಕೆಗಳನ್ನ ಅವರು ಕೋರ್ ವಿಷಯಕ್ಕೂ ಬಳಸ್ತಾರೆ, ಲ್ಯಾಂಗ್ವೇಜ್ಗೂ ಬಳಸ್ತಾರೆ. ಆದ್ರೆ ವಿಷಯ ಮಾತ್ರ, ಕಂಟೆಂಟ್ ಮಾತ್ರ ಬೇರೆ. ಕಂಟೆಂಟ್ ಬೇಸ್ ಆಕ್ಟಿವಿಟೀಸ್ ಇರ್ತವೆ. ಅವುಗಳು ಮಕ್ಕಳಿಗೆ ಒಂದನೇ ಕ್ಲಾಸಿನ ಮಗುಗೆ ಬೇಕಾದ ಚಟುವಟಿಕೆಗಳು ಬೇರೆ ಇರ್ತವೆ, ಏಳನೇ ಕ್ಲಾಸಿಗೆ ಮಗು ಬೇಕಾದ ಚಟುವಟಿಕೆ ಬೇರೆ ಇರ್ತವೆ, ಅಪ್ ಟು ಹೈಸ್ಕೂಲ್ ಅಲ್ಲಿ ಅದು ಬೇರೆ ಚಟುವಟಿಕೆಗಳು. ಅಂದ್ರೆ ತರಗತಿಯ ಮಟ್ಟ, ಮಗುವಿನ ಮಟ್ಟ, ಅಲ್ಲಿ ವಾಸ್ತವಿಕ ಪರಿಸರ, ಅಲ್ಲಿರುವಂತಹ ಲಭ್ಯ ಇರುವಂತಹ ಸಂಪನ್ಮೂಲಗಳು, ಅವುಗಳನ್ನ ಆಧರಿಸ್ಬಿಟ್ಟು ಈ ಚಟುವಟಿಕೆಗಳು ಸ್ಥಳದಿಂದ ಸ್ಥಳಕ್ಕೆ, ಪ್ರದೇಶದಿಂದ ಪ್ರದೇಶಕ್ಕೆ, ತರಗತಿಯಿಂದ ತರಗತಿ, ವ್ಯಕ್ತಿಯಿಂದ ವ್ಯಕ್ತಿಗೆ, ಮಗುವಿಂದ ಮಗುವಿಗೆ ಅವು ವ್ಯತ್ಯಾಸ ಆಗ್ತಾ ಹೋಗ್ತಾರೆ. ಯಾವುದೇ ವ್ಯತ್ಯಾಸ ಅಂದ್ರೆ ಎಲ್ಲರ ಉದ್ದೇಶ ಒಂದು, ಗುಣಮಟ್ಟದ ಶಿಕ್ಷಣವನ್ನ ನೀಡುವಿಕೆ ಅಂತ. ಅಂದ್ರೆ ನಾವು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಮ್ಗೆ ಅಲ್ಲಿ ನಮ್ಮ ಚಟುವಟಿಕೆಗಳು ಸಹ ವಿಭಿನ್ನವಾಗಿರ್ಬೇಕು, ಅವು ವ್ಯಾಪಕವಾಗಿ ವಿಸ್ತೃತವಾಗಿರ್ಬೇಕು, ನಾಲೆಜ್ ಫುಲ್ ಆಗಿರ್ಬೇಕು, ಹಾಗೆ ಅವು ಜಾಯ್ಫುಲ್ ಆಗಿರ್ಬೇಕು. ಅಂತ ಚಟುವಟಿಕೆಗಳನ್ನ ಸಂಘಟಿಸುವಂತ ಕೆಲಸವನ್ನ ಈಗಾಗಲೇ ಈ ನಮ್ಮ ಇದು GII ಮಾಡಿದೆ, ಮತ್ತೆ ನಮ್ಮ ಶಿಕ್ಷಕರು ಸಹ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಅವನ್ನ ಬಳಸುವಂತ ಪ್ರಕ್ರಿಯೆ ನಿರಂತರ ಅಂತವುಗಳು ರೋಲ್ ಮಾಡೆಲ್ ಸ್ಕೂಲ್ಗಳು ಅಂದ್ರೆ ಯಾಕೆ ಅಲ್ಲ, ಮಕ್ಕಳು ಸ್ವಲ್ಪ ಕ್ರಿಯಾಶೀಲವಾಗಿರ್ತಾರೆ, ಶಿಕ್ಷಕರು ಕ್ರಿಯಾಶೀಲಾಗಿರ್ತಾರೆ. ಹಾಗಾಗಿ ಆ ಕ್ರಿಯಾಶೀಲತೆ ಅನ್ನೋದು ನಿರಂತರ ಕಲಿಕೆಗೆ ಸಹಕಾರಿಯಾಗಿರುತ್ತೆ, ಕಲಿಕೆಯ ಗುಣಮಟ್ಟ ಸುಧಾರಿಸಿರುತ್ತೆ. ಮಕ್ಕಳು ಸಹ ಬಹಳ ಆಕ್ಟಿವ್ ಆಗಿರ್ತಾರೆ, ಶಿಕ್ಷಕರು ಸಹ ಆಕ್ಟಿವ್ ಆಗ, ಅಂದ್ರೆ ಜೀವಂತ ಕಲಿಕಾ ತರಗತಿ ಅಲ್ಲಿ ಕಾಣಿಸುತ್ತೆ. ಹಾಗಾಗಿ ಅಂತ ಒಂದು ಚಟುವಟಿಕೆ ಬಹಳ ಅತಿ ಅವಶ್ಯಕ ಮತ್ತು ಅನಿವಾರ್ಯ ಅಂತ ಕಡ್ಡಾಯ ಶಿಕ್ಷಕ ಒಂದು ಬಳಸಲೇ ಬೇಕಾಗುತ್ತೆ. ಬಳಸಿದ್ರೆ ಮಾತ್ರ ಅವರ ಒಂದು ತರಗತಿ ಆಕರ್ಷಕವಾಗಿರುತ್ತೆ, ಮತ್ತೆ ಮಕ್ಕಳು ಸಹ ಉತ್ಸಾಹದಿಂದ ಭಾಗವಹಿಸ್ತಾರೆ. ಮಕ್ಕಳ ಶಾಲೆಗಳಿಗೆ ಚಕ್ಕರ್ ಹಾಕಿ ಬಂಕ್ ಹಾಕಿ ಹೋಗುವಂತ ಒಂದು ಅವಶ್ಯಕತೆ ಇರುವುದಿಲ್ಲ. ಓ, ಇವತ್ತೇನೋ ಹೊಸದು ಕಲಿಸ್ತಾರೆ ನಮ್ಮ ಶಾಲೆಯಲ್ಲಿ ಶಿಕ್ಷಕರು, ಏನೋ ಹೊಸ ಚಟುವಟಿಕೆ ಮಾಡ್ತಾ ಇದ್ದಾರೆ, ಅದನ್ನ ನಾವು ನೋಡ್ಬೇಕು ಅಂತ ಅವರು ಸ್ವತಃ ಭಾಗವಹಿಸ್ತಾರೆ. ಹಾಗಾಗಿ ಇಲ್ಲಿ ನಿರಂತರವಾಗಿ ಕಲಿಕೆ ಅನ್ನೋದು ಕೊಡುವ ಮತ್ತು ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿ ಸಾಗ್ತಾ ಇರುತ್ತೆ. ಶಿಕ್ಷಕ ಸಹ ಅವನ್ ಕಲಿಸ್ತಾನೆ ಅಂತ ಅರ್ಥ, ಅವನು ಮಗುವಿಂದ ಏನೋ ಕಲಿತಾ ಇರ್ತಾನಲ್ಲಿ. ಅಂದ್ರೆ ನಾವು ಏನ್ ಕಲಿಸ್ತೀವಲ್ಲ, ನಾನೇ ಎಲ್ಲ ಕಲ್ತಿದೀವಿ ಅಂತ ಅರ್ಥ ಅಲ್ಲಿ. ನಾವು ಪ್ರತಿಯೊಂದು ಮಗುವಿಂದ ಕಲಿಯುವಂತದ್ದು ಇರುತ್ತೆ, ಯಾಕಂದ್ರೆ ಪ್ರತಿಯೊಂದು ಮಗು ಸಹ ಒಂದು ವಿಭಿನ್ನವಾಗಿ ವಿಚಾರ ಮಾಡುತ್ತೆ. ಹಾಗಾಗಿ ಇನ್ನೋವೇಟಿವ್ ಅನ್ನೋ ಸಾಮರ್ಥ್ಯ ಪ್ರತಿಯೊಂದು ಮಗುವಿನೂ ಇರುತ್ತೆ. ಹಾಗಾಗಿ ಆ ಮಕ್ಕಳ ಒಂದು ಸಾಮರ್ಥ್ಯವನ್ನು ಗಮನಿಸ್ಬಿಟ್ಟು ಶಿಕ್ಷಕರು ಅಲ್ಲಿ ಕ್ರಿಯಾಶೀಲರಾಗಿದ್ದಾಗ ಅವಲ್ಲಿ ರೋಲ್ ಮಾಡೆಲ್ ಸ್ಕೂಲ್ಗಳು ಆಗಲು ಸಂದೇಹನೇ ಇಲ್ಲ. ಹಾಗಾಗಿ ಅಂತ ಒಂದು ವ್ಯವಸ್ಥೆ ಇಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಖುಷಿ ಸಮಾಚಾರ ಸರ್. ಓಕೆ ಸರ್.